ಬೆಲೆ ದಿನದಿಂದ ದಿನಕ್ಕೆ ಆಕಾಶಕ್ಕೆ ಕೇರ್ತದೆ ಯಾರ ಮನೇಲಿ ಇನ್ನೂರು ಗ್ರಾಮ್ ಚಿನ್ನ ಇದೆ ಅಂದ್ರೂ ಕೂಡ ಅವರೇ ಶ್ರೀಮಂತರು ಇವಾಗ ಹೌದು ನಾವು ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಅಪ್ಪ ಅಮ್ಮ ಹೇಳ್ತಾರೆ ಗೊತ್ತಾ ಚಿನ್ನ ಅಂತಂದ್ರೆ ಅಷ್ಟು ವ್ಯಾಲ್ಯೂ ಇದೆ ಈಗ ನಾವೇನಾದ್ರೂ ಸಂಪಾದನೆ ಮಾಡಿರ್ತೀವಿ ಆದ್ರೆ ಅದಕ್ಕೆ ನಾವು ಒಂದು ಸೆಕ್ಯೂರಿಟಿ ಸಹ ಕೊಡಬೇಕು ಅಲ್ವಾ ಯಾವಾಗ್ಲೂ ನಾವು ಚಿನ್ನ ಕೈಲಿಕೊಂಡು ಓಡಾಡೋದಕ್ಕಾಗಲ್ಲ ಮನೇಲಿ ಕಳ್ರ ಕಾಟ ಬ್ಯಾಂಕ್ ಇಡೋಣ ಅಂತಂದ್ರೆ ಅವಾಗವಾಗ ಹೋಗಿ ನಾವು ವಿಸಿಟ್ ಮಾಡಕ್ ಆಗ್ತಿರಲ್ಲ ಹಾಗೆ ಗೆ ನಾವು ಎಕ್ಸ್ಟ್ರಾ ದುಡ್ಡನ್ನ ಕಟ್ಟಬೇಕು ಚಿನ್ನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಾಂಡ್ ಇದೆ ಅಂದ್ರೆ ಸರ್ಕಾರದಿಂದನೇ ನಿಮ್ಗೆ ಈ ಬಾಂಡ್ ಅನ್ನ ಕೊಡ್ತಾರೆ ಈಗ ನಾನು ಒಂದು ಇನ್ನೂರು ಚಿನ್ನನ ಚಿನ್ನ ಪರ್ಚೇಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಅದಕ್ಕೆ ಬಗ್ಗೆ ಗೊತ್ತಿದೆ ಆದ್ರೂ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋ ಐಡಿಯಾ ಇರಲ್ಲ ಸೊ ಈ ಡೀಟೇಲ್ಡ್ ಆಗಿ ನಾನು ನಿಮ್ಗೆ ಈ ಸವರನ್ ಗೋಲ್ಡ್ ಬಾಂಡ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಇದರಿಂದ ಆಗುವಂತಹ ಉಪಯೋಗ ಏನು ಯಾವ ಬ್ಯಾಂಕ್ ಅಲ್ಲಿ ನೀವು ಈ ಖಾತೆನ ಓಪನ್ ಮಾಡಬಹುದು ಇಂಟ್ರೆಸ್ಟ್ ರೇಟ್ ಅಲ್ಲಿ ಯಾವ ರೀತಿ ಇರುತ್ತೆ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಟು ಫ್ರೀಡಂ ಮನಿ ಕನ್ನಡ ನಾನು ನಿಮ್ಮ ಗೌಡ ಈ ಸವರನ್ ಗೋಲ್ಡ್ ಬಾಂಡ್ಸ್ ಸರ್ಕಾರ ನಮ್ಮಂತ ಕಾಮನ್ ಪಬ್ಲಿಕ್ ಗೆ ಯೂಸ್ ಆಗ್ಬೇಕು ಅಂತ ಜಾರಿಗೆ ತಗೊಂಡ್ ಬಂದಿರೋ ಅಂದ್ರೆ ಸರ್ಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಕೊಲಾಬ್ರೇಷನ್ ಅನ್ನ ಮಾಡ್ಕೊಂಡಿದೆ ಈಗ ನಾವು ಸವರನ್ ಗೋಲ್ಡ್ ಬಾಂಡ್ಸ್ ನ ತಗೊಂಡಿರ್ತೀವಿ ಅಂತಂದ್ರೆ ಚಿನ್ನದಷ್ಟೇ ವ್ಯಾಲ್ಯೂ ಇರುತ್ತೆ ಚಿನ್ನಕ್ಕೆ ಸಂಬಂಧಪಟ್ಟ ಹಾಗೇನೆ ಒಂದು ಬಾಂಡ್ ಅನ್ನ ಮಾಡಿದ್ದಾರೆ ಸವರನ್ ಗೋಲ್ಡ್ ಬಾಂಡ್ಸ್ ಅಂತಂದ್ರೆ ಅಂದ್ರೆ ಯಾವ್ದೇ ರೀತಿ ನಿಮ್ಗೆ ಚಿನ್ನದ ಪರ್ಚೇಸ್ ಆಗಿರ್ಬೋದು ಸ್ಟೋರೇಜ್ ಆಗಿರ್ಬೋದು ಅವಶ್ಯಕತೆನೆ ಇಲ್ಲ ಆ ಒಂದು ಬಾಂಡ್ ನಿಮ್ಮ ಹತ್ರ ಇದ್ರೆ ಅಷ್ಟೇ ಸಾಕು ಹಾಗಿದ್ರೆ ಸವರನ್ ಗೋಲ್ಡ್ ಬಾಂಡ್ಸ್ ಅಂತಂದ್ರೆ ಏನು ಈ ಬಾಂಡ್ ಅನ್ನ ನಾನು ತಗೊಳ್ಬೇಕು ಅಂತಿದ್ರೆ ನಾನು ಏನಾದ್ರೂ ಫಿಸಿಕಲ್ ಆಗಿ ಚಿನ್ನನ ಪರ್ಚೇಸ್ ಮಾಡಬೇಕಾ ಅಥವಾ ಈ ರೀತಿ ಚಿನ್ನನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಅಡ ಇಡೋದ್ರಿಂದ ಕೊಡ್ತಾರ ಅಂತ ನೀವೇ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ತಪ್ಪು ಇಲ್ಲಿ ನೀವು ಯಾವುದೇ ರೀತಿಯಾದಂತಹ ಗೋಲ್ಡ್ ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಡೋ ಅಂತ ಅವಶ್ಯಕತೆ ಇಲ್ಲ ಸರ್ಕಾರ ಒಂದು ಚಿನ್ನದ ಮಾರ್ಕೆಟ್ ಪ್ರೈಸ್ ಏನಿರುತ್ತೋ ಅದಕ್ಕೆ ಎಷ್ಟು ವ್ಯಾಲ್ಯೂ ಇರುತ್ತೋ ಅದಕ್ಕೆ ನಿಮ್ಗೆ ಒಂದು ಸವರನ್ ಗೋಲ್ಡ್ ಬಾಂಡ್ಸ್ ಅಂತ ಕ್ರಿಯೇಟ್ ಮಾಡಿ ನಿಮ್ಮ ಹೆಸರಲ್ಲಿ ಕೊಡ್ತಾರೆ ಆ ಬಾಂಡ್ ಅಲ್ಲಿ ರೆಕಾರ್ಡ್ ಇರುತ್ತೆ ನೀವು ಎಷ್ಟು ಗ್ರಾಮ್ಸ್ ಆಫ್ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿದೀರ ಹಾಗೆ ಮಾರ್ಕೆಟ್ ಪ್ರೈಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಪ್ರತಿಯೊಂದು ಕೂಡ ಡೀಟೇಲ್ಡ್ ಆಗಿ ಆ ಬಾಂಡ್ ಅಲ್ಲಿ ರೆಕಾರ್ಡ್ ಮಾಡಿರ್ತಾರೆ ಸೌರನ್ ಗೋಲ್ಡ್ ಬಾಂಡ್ಸ್ ಪಬ್ಲಿಕ್ ಗೆ ಆಗುವಂತಹ ಉಪಯೋಗ ಏನು ನಂಬರ್ ಒನ್ ಸೇಫ್ ಅಂಡ್ ಸೆಕ್ಯೂರ್ ಆಗಿ ನಾವು ತಯಾರು ಮಾಡೋದ್ರಿಂದ ಇದಕ್ಕೆ ನಮಗೆ ಗೌರ್ಮೆಂಟ್ ಇಂದ ಸೆಕ್ಯೂರಿಟೀಸ್ ಇರುತ್ತೆ ಯಾವ್ದೇ ರೀತಿ ರಿಸ್ಕ್ ಇರಲ್ಲ ಲಾಸ್ ಇರಲ್ಲ ಅಂಡ್ ಕಳ್ರು ಬಂದು ಎತ್ಕೊಂಡು ಹೋಗ್ತಾರೆ ಅನ್ನೋ ಟೆನ್ಷನ್ ಇರಲ್ಲ ನಂಬರ್ ಟು ಗ್ಯಾರಂಟಿಡ್ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇವತ್ತಿನ ಚಿನ್ನದ ರೇಟ್ ಅಂದ್ರೆ ಇವತ್ತಿಗೆ ಚಿನ್ನದ ರೇಟ್ ಎಷ್ಟಿದೆ ಅಂತಂದ್ರೆ ಆರ್ ಸಾವಿರದ ಆರ್ನೂರು ರೂಪಾಯಿ ಇದೆ ಈ ಒಂದು ರೇಟ್ ಗೆ ನಾನು ಈ ಸಾವಿರ ಗೋಲ್ಡ್ ಬಾಂಡ್ಸ್ ಪರ್ಚೇಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಸೊ ಇದು ಮಾರ್ಕೆಟ್ ಪ್ರೈಸ್ ಅಲ್ಲಿ ಏನಾಗುತ್ತೆ ಎವ್ರಿ ಡೇ ಫ್ಲಕ್ಚುಯೇಟ್ ಆಗ್ತಾ ಹೋಗ್ತಿರತ್ತೆ ಹೈಯರ್ ಆಗ್ತಾನೆ ಹೋಗ್ತಿರುತ್ತೆ ಅಂದ್ರೆ ಚಿನ್ನದ ರೇಟ್ ಕೂಡ ಕಮ್ಮಿ ಆಗಲ್ಲ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಿರತ್ತೆ ನಿಮ್ಗೆ ಒಂದು ಫಿಕ್ಸ್ಡ್ ಆದ ರಿಟರ್ನ್ಸ್ ಬರುತ್ತೆ ಯಾವುದೇ ರೀತಿಗೂ ಕೂಡ ಕಮ್ಮಿ ಆಗಲ್ಲ ಇಲ್ಲಿ ನೀವ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಮಾರ್ಕೆಟ್ ಯಾವ ರೀತಿ ಫ್ಲಕ್ಚುಯೇಟ್ ಆಗುತ್ತೋ ಮಾರ್ಕೆಟ್ ಪ್ರೈಸ್ ಎಷ್ಟಾಗ್ತಾ ಹೋಗ್ತಿರುತ್ತೋ ಅಷ್ಟು ನಿಮಗೆ ರಿಟರ್ನ್ಸ್ ಬರುತ್ತೆ ಇವತ್ತು ಆರ್ ಸಾವಿರ ಇದೆ ಅಂತ ಅಂದ್ರೆ ಒಂದು ಮೂರು ವರ್ಷ ಬಿಟ್ಟಾದ್ಮೇಲೆ ನಮಗೊಂದು ಹದಿನೈದು ಸಾವಿರ ಆಗಿರ್ಬೋದು ಅಥವಾ ಒಂಬತ್ತು ಸಾವಿರ ಆಗಿರ್ಬೋದು ಯಾವ ರೀತಿ ನಿಮಗೆ ಆ ಮಾರ್ಕೆಟ್ ಪ್ರೈಸ್ ಹೈಯರ್ ಆಗ್ತಾ ಅಲ್ಲಿ ಗೋಲ್ಡ್ ಅನ್ನ ಇಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ ಲಾಕರ್ ಅಲ್ಲಿ ಸೇಫ್ ಅಂತ ಅದಕ್ಕೆ ನಮಗೆ ಯಾವುದೇ ರೀತಿಯಾದಂತಹ ಬಡ್ಡಿ ಬರಲ್ಲ ಆದ್ರೆ ಸವರನ್ ಗೋಲ್ಡ್ ಬಾಂಡ್ಸ್ ಅನ್ನ ನಾವು ತಯಾರ ಮಾಡೋದ್ರಿಂದ ನಮ್ಮ ಹೆಸರು ತಗೊಳೋದ್ರಿಂದ ನಮಗೆ ಒಂದು ಫಿಕ್ಸ್ಡ್ ರೇಟ್ ಆದ ಇಂಟ್ರೆಸ್ಟ್ ಬರುತ್ತೆ ವರ್ಷಕ್ಕೆ ನಮಗೆ ಟೂ ಪಾಯಿಂಟ್ ಫೈವ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ ಇದು ಬೇರೆ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಕಂಪೇರ್ ಮಾಡಿದ್ರೆ ಕಮ್ಮಿನೇ ಕಮ್ಮಿನೇಲೆ ಆದರೆ ನಮ್ಗೆ ಸವರನ್ ಗೋಲ್ಡ್ ಬಾಂಡ್ಸ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜನರೇಟ್ ಆಗೋದ್ರಿಂದ ನಮ್ಮ ಒಂದು ಚಿನ್ನನ ಬ್ಯಾಂಕ್ ಅಲ್ಲಿ ಹಾಗೆ ಇಡೋದಕ್ಕಿಂತ ಬೆಸ್ಟ್ ಅಂತ ಹೇಳ್ಬೋದು ಸೊ ಸವರನ್ ಗೋಲ್ಡ್ ಬೆನಿಫಿಟ್ಸ್ ಅಲ್ಲಿ ನನಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತಾ ಅಂತ ನೀವು ಕೇಳ್ತಿದ್ರೆ ಅದಕ್ಕೂ ಕೂಡ ಉತ್ತರ ಕೊಡ್ತೀನಿ ಈ ಸವರನ್ ಗೋಲ್ಡ್ ಬಾಂಡ್ಸ್ ಅಲ್ಲಿ ನೀವು ಏನ್ ಇಂಟ್ರೆಸ್ಟ್ ನ ಜನರೇಟ್ ಮಾಡಿರ್ತೀರಾ ಅದು ಟ್ಯಾಕ್ಸ್ ಪ್ರಕಾರ ಇಷ್ಟು ಪರ್ಸೆಂಟೇಜ್ ಅಂತ ಟ್ಯಾಕ್ಸ್ ನ ಕಟ್ಟಬೇಕಾಗತ್ತೆ ಆದ್ರೆ ನಿಮಗೆ ಕ್ಯಾಪಿಟಲ್ ಈ ಏನಿರುತ್ತೆ ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ನ ಕಟ್ಟುವಂತ ಅವಶ್ಯಕತೆ ಇಲ್ಲ ಇದು ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಆಗಿ ಆಡ್ ಆಗುತ್ತೆ ಸೊ ಸವರನ್ ಗೋಲ್ಡ್ ಬಾಂಡ್ಸ್ ಲಿಕ್ವಿಡಿಟಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ ಇಲ್ಲಿ ನೀವು ಮಿನಿಮಮ್ ಏನಿಲ್ಲ ಎಂಟು ವರ್ಷದವರೆಗೂ ಮೆಚುರಿಟಿ ಪೀರಿಯಡ್ ಇರುತ್ತೆ ಹಾಗೆ ಐದು ವರ್ಷ ಆದ್ಮೇಲೆ ನೀವು ಆ ಸವರನ್ ಗೋಲ್ಡ್ ಬಾಂಡ್ಸ್ ನ ಎಕ್ಸಿಟ್ ಮಾಡಬಹುದು ಸೊ ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗುತ್ತೆ ಇನ್ನೊಂದು ವಿಷಯ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದ್ ಪಕ್ಷ ಮಧ್ಯದಲ್ಲಿ ಸವರನ್ ಗೋಲ್ಡ್ ಬಾಂಡ್ಸ್ ನಾನು ಟ್ರೇಡ್ ಮಾಡಬೇಕು ಅಂತ ಅನ್ಕೊಂಡಿರ್ತೀನಿ ಥ್ರೂ ಸ್ಟಾಕ್ ಎಕ್ಸ್ಚೇಂಜ್ ಆಗ ನಾನು ಬ್ರೋಕರ್ ಸಹಾಯ ತಗೊಂಡು ಟ್ರೇಡ್ ಮಾಡಬಹುದು ಹಾಗಿದ್ರೆ ಸವರನ್ ಗೋಲ್ಡ್ ಬಾಂಡ್ಸ್ ಮೇಲೆ ಹೇಗೆ ಇನ್ವೆಸ್ಟ್ ಮಾಡಬಹುದು ವೆರಿ ಸಿಂಪಲ್ ಆರ್ ಬಿ ಐ ವೆಬ್ಸೈಟ್ ಗೆ ಹೋಗೋದು ನಮ್ಮ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಪ್ರತಿಯೊಂದನ್ನು ಫಿಲ್ ಮಾಡಿದ್ರೆ ನಾವು ಸವರನ್ ಗೋಲ್ಡ್ ಬಾಂಡ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು ಜೊತೆಗೆ ಆಥರೈಸ್ಡ್ ಆಗಿರುವಂತಹ ಬ್ಯಾಂಕ್ ಪೋಸ್ಟ್ ಆಫೀಸ್ ಆನ್ಲೈನ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ ಸಹ ನಾವು ಸವರನ್ ಗೋಲ್ಡ್ ಬಾಂಡ್ಸ್ ಗೆ ಇನ್ವೆಸ್ಟ್ ಮಾಡಬಹುದು ಇಲ್ಲಿ ಮಿನಿಮಮ್ ಇನ್ವೆಸ್ಟ್ ಬಂದು ಒನ್ ಗ್ರಾಮ್ ಗೋಲ್ಡ್ ಇಂದ ನಿಮ್ಮ ಶಕ್ತಿಯ ಅನುಗುಣಕ್ಕೆ ತಕ್ಕ ಹಾಗೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡಬಹುದು ಸವರನ್ ಗೋಲ್ಡ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂತಂದ್ರೆ ಈ ಮೂರು ವಿಷಯಗಳು ನಮಗೆ ಗೊತ್ತಿರಬೇಕು ನಂಬರ್ ಒನ್ ಇಲ್ಲಿ ಲಾಕ್ ಇನ್ ಪೀರಿಯಡ್ ಎಂಟು ವರ್ಷದವರೆಗೂ ನಾವು ಇಡಲೇ ಬೇಕಾಗುತ್ತೆ ಮಧ್ಯದಲ್ಲಿ ದುಡ್ಡು ತೆಗೆತೀನಿ ಅಂತಂದ್ರೆ ಐದು ವರ್ಷ ಆದಮೇಲೆ ನೀವು ನಿಮ್ಮ ಒಂದು ಬಾಂಡ್ ಏನಿರುತ್ತೆ ಅದನ್ನ ನೀವು ಬ್ರೇಕ್ ಮಾಡಬಹುದು ನಂಬರ್ ಟು ಮಾರ್ಕೆಟ್ ಫ್ಲಕ್ಚುಯೇಷನ್ ಆಗ್ತಾನೆ ಇರುತ್ತೆ ಅಂದ್ರೆ ಇವತ್ತು ಆರ್ ಒಂದು ಗ್ರಾಮ್ ಗೋಲ್ಡ್ ಮೇಲೆ ರೇಟ್ ಇದೆ ಅಂತಂದ್ರೆ ನಾಳೆ ನಿಮ್ಗೆ ಅದು ಹದಿನೈದು ಸಾವಿರ ಆಗ್ಬಹುದು ಇಲ್ಲ ಅಂತಂದ್ರೆ ಒಂಬತ್ತು ಸಾವಿರ ಆಗ್ಬಹುದು ಮಾರ್ಕೆಟ್ ಫ್ಲಕ್ಚುಯೇಷನ್ ಮತ್ತೆ ಮಾರ್ಕೆಟ್ ಪ್ರೈಸ್ ಯಾವ ರೀತಿ ವೇರಿ ಆಗ್ತಿರುತ್ತೋ ಆ ರೀತಿ ನಿಮ್ಗೆ ರಿಟರ್ನ್ಸ್ ಬರ್ತಾ ಹೋಗುತ್ತೆ ನಂಬರ್ ತ್ರೀ ಈ ಒಂದು ಸವರನ್ ಗೋಲ್ಡ್ ಬಾಂಡ್ಸ್ ಅಲ್ಲಿ ಮಾಡಿರುವಂತಹ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಅದು ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಅಥವಾ ಸ್ಟಾಕ್ ಮಾರ್ಕೆಟ್ ಗೆ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಇರುತ್ತೆ ಆ ಇದು ನಿಮ್ಗೆ ಗ್ಯಾರಂಟಿಡ್ ರಿಟರ್ನ್ಸ್ ಆಗಿ ಬರುತ್ತೆ ಸೊ ಯಾರಿಗೆಲ್ಲ ಈ ಸವರನ್ ಗೋಲ್ಡ್ ಬಾಂಡ್ ಸೂಟ್ ಆಗುತ್ತೆ ಈಗ ಇಂಡಿವಿಜುವಲ್ ನಾನು ಒಬ್ಬಳೇ ಹೋಗಿ ಈ ಸವರನ್ ಗೋಲ್ಡ್ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ ಎಂಟು ವರ್ಷವರೆಗೂ ಲಾಕ್ ಇನ್ ಪೀರಿಯಡ್ ಅನ್ನ ಮಾಡ್ಕೊಳ್ಬಹುದು ಯಾವ್ದೇ ರೀತಿಯಾದಂತಹ ಫಿಸಿಕಲ್ ಗೋಲ್ಡ್ ಆಗಿರ್ಬೋದು ಅಥವಾ ಸ್ಟೋರೇಜ್ ಮಾಡೋದಾಗಿರ್ಬೋದು ನನಗೆ ಆ ಒಂದು ತಲೆನೋವೇ ಇರಲ್ಲ ಹಾಗೆ ಇಲ್ಲಿ ನನ್ಗೆ ಗ್ಯಾರಂಟಿಡ್ ರಿಟರ್ನ್ಸ್ ಬರ್ತಿರುತ್ತೆ ಸೊ ಇಂಥವ್ರಿಗೆ ಖಂಡಿತವಾಗ್ಲೂ ಸವರನ್ ಗೋಲ್ಡ್ ಬಾಂಡ್ ಸೂಟ್ ಆಗುತ್ತೆ ಇನ್ ಕೇಸ್ ನಾನು ಜಾಯಿಂಟ್ ಅಕೌಂಟ್ ಅಲ್ಲಿ ಈ ಸವರನ್ ಗೋಲ್ಡ್ ಬಾಂಡ್ ಗೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ ಸೊ ಜಾಯಿಂಟ್ ಅಕೌಂಟ್ ಅಂತ ಬಂದಾಗ ಮೂರು ಜನ ಸೇರ್ಕೊಂಡು ಈ ಒಂದು ಸವರನ್ ಗೋಲ್ಡ್ ಬಾಂಡ್ಸ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಬಹುದು ಟಿ ಡಿ ಎಸ್ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಸೊ ಇಲ್ಲಿ ನಾವು ಜನರೇಟ್ ಮಾಡಿರುವಂತಹ ಕ್ಯಾಪಿಟಲ್ ಅಮೌಂಟ್ ಆಗಿರ್ಬೋದು ಅಥವಾ ಇಂಟ್ರೆಸ್ಟ್ ಆಗಿರ್ಬೋದು ಇದಕ್ಕೆ ಯಾವುದೇ ರೀತಿಯಾದಂತಹ ಟಿ ಡಿ ಎಸ್ ಇರೋದಿಲ್ಲ ಸೊ ಯಾರೆಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೋಡಬೇಕು ಅಂತ ಅನ್ಕೊಂಡಿರ್ತಾರೋ ಹಾಗೆ ಚಿನ್ನ ನಾನು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಆದ್ರೆ ನನಗೆ ಪ್ರೊಟೆಕ್ಷನ್ ಬೇಕು ಗೌರ್ಮೆಂಟ್ ಕಡೆಯಿಂದ ಪ್ರೊಟೆಕ್ಷನ್ ಬೇಕು ಅಂತ ಅನ್ಕೊಳ್ತಿರೋರ್ ಎಲ್ರಿಗೂ ಸಹ ಸವರನ್ ಗೋಲ್ಡ್ ಬಾಂಡ್ಸ್ ಇಸ್ ದಿ ಬೆಸ್ಟ್ ಆಪ್ಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಸವರ್ ಗೋಲ್ಡ್ ಬಾಂಡ್ಸ್ ಅನ್ನ ನಾವು ಪರ್ಚೇಸ್ ಮಾಡಬೇಕು ಮಾಡಬೇಕಾದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಒನ್ ಗ್ರಾಮ್ ಗೋಲ್ಡ್ ಇಂದ ಫೈನಾನ್ಷಿಯಲ್ ಇಯರ್ ಪ್ರಕಾರ ಆರ್ ಬಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಒಂದೂವರೆ ಲಕ್ಷವರೆಗೂ ನಾವು ಇನ್ವೆಸ್ಟ್ ಮಾಡಬಹುದು ಹಾಗೆ ಇಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಅಂತ ಕೊಡ್ತಾರೆ ಅಂದ್ರೆ ನೀವು ಒಂದು ಬ್ಯಾಂಕ್ ಅಲ್ಲಿ ಓಪನ್ ಮಾಡಿರ್ತೀರಾ ಅಥವಾ ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡಿರ್ತೀರಾ ಆ ಸಬ್ಸ್ಕ್ರಿಪ್ಷನ್ ಪ್ರಕಾರ ನಿಮಗೆ ಚೆಕ್ ಆಗಿರ್ಬೋದು ಕ್ಯಾಶ್ ಆಗಿರ್ಬೋದು ಅಥವಾ ಆನ್ಲೈನ್ ಪೇಮೆಂಟ್ ಮುಖಾಂತರ ನೀವು ಇಲ್ಲಿ ಸಬ್ಸ್ಕ್ರಿಪ್ಷನ್ ನ ಮಾಡ್ಕೊಳ್ಬಹುದು ಸೌರನ್ ಗೋಲ್ಡ್ ಬಾಂಡ್ಸ್ ಗೆ ನೀವು ಇನ್ವೆಸ್ಟ್ ಮಾಡಿರ್ತೀರಾ ಆದ್ರೆ ನಿಮ್ಗೆ ಏನೋ ಒಂದು ಎಮರ್ಜೆನ್ಸಿಯಿಂದ ಆ ಬಾಂಡ್ ಅನ್ನ ಬ್ರೇಕ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅನ್ಕೊಳ್ಳಿ ಇದು ಒಂದು ಲಾಂಗ್ ಮೆಚುರಿಟಿ ಪೀರಿಯಡ್ ಇರುತ್ತೆ ಎಂಟು ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡಬೇಕು ಸೊ ಐದು ವರ್ಷ ಆದ್ಮೇಲೆ ನೀವು ಆ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು ಅಥವಾ ಎಕ್ಸಿಟ್ ಆಗ್ಬೇಕು ಅದಕ್ಕಿಂತ ಮುಂಚೆ ರೀತಿ ಆಪ್ಷನ್ ಇಲ್ಲ ಇದು ಒಂದು ರೇರ್ ಅಂತ ಹೇಳ್ಬೋದು ಯಾರು ಕೂಡ ಈ ಸವರನ್ ಗೋಲ್ಡ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಒಂದ್ ವರ್ಷಕ್ಕೆ ಎರಡು ವರ್ಷಕ್ಕೆ ತೆಗೆಯೋದಕ್ಕೆ ಹೋಗಲ್ಲ ಆದ್ರೆ ನಾನೇನಾದ್ರೂ ತೆಗಿಬೇಕು ಅಂತ ಅನ್ಕೊಂಡಿದ್ರೆ ಐದು ವರ್ಷ ಆದ್ಮೇಲೆ ನನ್ನ ಅಕೌಂಟ್ ಅನ್ನ ಕ್ಲೋಸ್ ಮಾಡಬಹುದು ಇನ್ನೊಂದ್ ವಿಷಯ ನೀವೇನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಐದು ವರ್ಷ ಆದ್ಮೇಲೆ ನನ್ನ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತಿದ್ದೀನಿ ಅಂತಂದ್ರೆ ಒಂದು ಸ್ಪೆಸಿಫಿಕ್ ಆದ ಅಮೌಂಟ್ ಅನ್ನ ಖಂಡಿತವೂ ನಿಮಗೆ ಕಟ್ ಮಾಡ್ತಾರೆ ನಿಮ್ಮ ಕ್ಯಾಪ್ತಿಯಲ್ಲಿ ಅಮೌಂಟ್ ಇಂದ ಅಲ್ಲ ನಿಮಗೆ ಯಾವ ಇಂಟ್ರೆಸ್ಟ್ ಜನರೇಟ್ ಆಗಿರುತ್ತೋ ಈ ಐದು ವರ್ಷದಲ್ಲಿ ಆ ಅಮೌಂಟ್ ಅಲ್ಲಿ ನಿಮ್ಗೆ ದುಡ್ಡನ್ನ ಕಟ್ ಮಾಡ್ತಾರೆ ಇನ್ನೊಂದು ಮಧ್ಯದಲ್ಲಿ ಸವರನ್ ಗೋಲ್ಡ್ ಬಾಂಡ್ಸ್ ನ ಈ ಸ್ಟಾಕ್ ಎಕ್ಸ್ಚೇಂಜ್ ಏನಿರುತ್ತೆ ಅದನ್ನ ಟ್ರೇಡ್ ಮಾಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಈ ಆಥರೈಸ್ಡ್ ಬ್ರೋಕರ್ಸ್ ಮುಖಾಂತರ ಮಾಡಬಹುದು ಸವರನ್ ಗೋಲ್ಡ್ ಬಾಂಡ್ಸ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಫಿಕ್ಸ್ಡ್ ಇರುತ್ತೆ ವರ್ಷದಲ್ಲಿ ಟೂ ಪಾಯಿಂಟ್ ಫೈವ್ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಆಗೋದಿಲ್ಲ ಆದ್ರೆ ನೀವು ಇಲ್ಲಿ ಏನ್ ಇನ್ವೆಸ್ಟ್ ಮಾಡಿರ್ತೀರಾ ಗೋಲ್ಡ್ ಮೇಲೆ ಮಾರ್ಕೆಟ್ ಫ್ಲಕ್ಚುಯೇಷನ್ ಮುಖಾಂತರ ಪ್ರೈಸ್ ಹೈಯರ್ ಆಗ್ತಾ ಹೋಗ್ತಿರುತ್ತೆ ಸೊ ಇಲ್ಲಿ ಎಲ್ಲರೂ ಕೂಡ ಎಂಟು ವರ್ಷದವರೆಗೂ ಬಿಡ್ತಾರೆ ಯಾರು ಸಹ ಮಧ್ಯದಲ್ಲಿ ಅಕೌಂಟ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಹೋಗಲ್ಲ ಯಾವ್ದೋ ರೇರ್ ಕೇಸ್ ಅಷ್ಟೇ ಐದು ವರ್ಷ ಆದ್ಮೇಲೆ ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ಆ ಒಂದು ಬಾಂಡ್ ಅನ್ನ ತಗೊಳ್ಳೋದು ಸವರನ್ ಗೋಲ್ಡ್ ಬಾಂಡ್ಸ್ ಸಂಬಂಧಪಟ್ಟಂತಹ ವಿಷಯ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ನೀವೇನಾದ್ರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸೌರನ್ ಗೋಲ್ಡ್ ಬಾಂಡ್ ಇಸ್ ದಿ ಬೆಸ್ಟ್ ಆಪ್ಷನ್ ಈಗಲೇ ಹೋಗಿ ಇನ್ವೆಸ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮಲ್ಲಿ ಫಿನಾನ್ಸ್ ಆಗಿರ್ಬೋದು ಅಗ್ರಿಕಲ್ಚರ್ ಹಾಗೆ ಬಿಸ್ನೆಸ್ ಸಾವಿರಕ್ಕೂ ಹೆಚ್ಚಿನ ಕೋರ್ಸ್ ಗಳಿದೆ ಯಾವ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರ್ತಾರೋ ಆ ಮೆಂಟರ್ಸ್ ನಿಮಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಿಮ್ಮ ಚಂದನ ಸೈನಿಂಗ್ ಆಫ್